ಅದಕ್ಕೆ ನಾವು ಇವಾಗಲೂ ಯಾಕೆ ಬೇಜಾರು ಅಂತ ಹೇಳಿದ್ರೆ ನಮಗೆ ಕಾಂಗ್ರೆಸ್ ಇರುವಾಗ ಕಾಂಗ್ರೆಸ್ ಸರ್ಕಾರ ಇರುವಾಗ ನಾವು ಒಂದು ಬಿ ಜೆ ಪಿ ಕಾರ್ಯಕರ್ತರಾಗಿ ರಾಜಾರೋಷವಾಗಿ ತಿರುಗ್ತಿದ್ದೇವೆ ವಣಸೆಯಲ್ಲಿ ನಮ್ಮ ನೆನಪಿನಲ್ಲಿ ತುಂಬ ಇಡೀ ಬೈಂದೂರು ಕ್ಷೇತ್ರದಲ್ಲಿ ತಿರುಗಿದ್ದೇವೆ ಈಗ ನಾವು ಬಿ ಜೆ ಪಿ ಸರ್ಕಾರ ಇದೆ ಬಿ ಜೆ ಪಿ ಎಮ್ ಎಲ್ ಎರ್ ಇದ್ದಾರೆ ಬಿ ಜೆ ಪಿ ಗ್ರಾಮ ಪಂಚಾಯತ್ ಇದೆ ಬಿ ಜೆ ಪಿ ಜಿಲ್ಲಾ ಪಂಚಾಯತ್ ಇದೆ ಯಾರು ನಮಗೆ ಹೆದರಿಕೆ ತಿರುಗಲಿಕ್ಕೆ ಯಾಕಂದರೆ ಆ ಮಟ್ಟಕ್ಕೆ ರಾಜಕಾರಣ ಬೈಂದೂರು ಕ್ಷೇತ್ರದಲ್ಲಿ ಆಗ್ತಾ ಇದೆ ಮತ್ತು ಮೊನ್ನೆ ದೀಪಕ್ ಶೆಟ್ಟರು ಪ್ರೆಸ್ ಮೀಟ್ ಮಾಡಿದ್ದಾರೆ ಯಾವುದೇ ಬಿ ಜೆ ಪಿಯಲ್ಲಿ ಗೊಂದಲ ಇಲ್ಲ ಅಂದೇಳಿ ಅದಂದರೆ ಅವರು 10 ಜನಕ್ಕೆ ಗೊಂದಲ ಎಲ್ಲ ಇಲ್ಲದೆ ಇರ್ಬೋದು ಬಟ್ ಕಾರ್ಯಕರ್ತರಿಗೆ ಗೊಂದಲ ಇದೆ ಬೈಂದೂರು ಕ್ಷೇತ್ರದಲ್ಲಿ ಯಾಕಂದರೆ ಕಾರ್ಯಕರ್ತರೆಲ್ಲ ಬದಿ ಕೂತಿದ್ದಾರೆ ಈಗ ನೆಕ್ಸ್ಟ್ ಚುನಾವಣೆಯಲ್ಲಿ ಬರ್ತಾರೆ ಯಾಕಂದರೆ ಅವರಿಗೆ ಉಬಿ ಸಂಘಟ ಅಂದರೆ ಹೇಳ್ತಾರಲ್ಲ ಏನು ಮಾಡಿ ನಾವು ಬಿ ಜೆ ಪಿ ಮೇಟಿಕಮ್ ನಿಂತರೂ ನಾವು ಬಿ ಜೆ ಪಿಗೆ ಓಟ್ ಹಾಕೋದಂತ ಒಂದು ಕಾರ್ಯಕರ್ತರಿದ್ದಾರೆ ಅದು ಯಾವುದೇ ಒಂದು ವ್ಯಕ್ತಿ ವ್ಯಕ್ತಿತ್ವ ಬರುವುದಿಲ್ಲ ಬಿ ಜೆ ಪಿ ಅಂದರೆ ಅದು ದೇಶ ಹಿಂದುತ್ವ ಆ ಥರ ಬರುತ್ತೆ ನಾವು ಅದಕ್ಕೆ ಯಾರೇ ನಿಲ್ಲಿ ನಮ್ಮ ಕಡೆ ಕ್ಷಣದಲ್ಲಿ ನಾವು ಬಿ ಜೆ ಪಿ ಅಂತಲೇ ಇರ್ತೇವೆ ಆದರೆ ಬೈಂದೂರು ಕ್ಷೇತ್ರದಲ್ಲಿ ಮಾತ್ರ ಒಂಥರ ಏನೋ ದಬ್ಬಾಳಿಕೆ ರಾಜಕಾರಣ ಶುರುವಾಗಿದೆ ಅದು ಮುಂದೆ ಇನ್ನೂ 5 ವರ್ಷ ದಬ್ಬಾಳಿಕೆ ರಾಜಕಾರಣ ಇದ್ದರೆ ತುಂಬ ಕಷ್ಟ ಆಗುತ್ತೆ ನನ್ನ ಕಂಡಗಿದ್ದ ಕಾರ್ಯಕರ್ತರು ಬೀದಿಗೆ ಬರುವ ಮುನ್ಸೂಚನೆ ಇವಾಗಲೇ ಸ್ಟಾರ್ಟ್ ಆಗಿದೆ ಇನ್ನು ಮುಂದೆ ಆ ಥರ ಆಗಬಾರ್ದು ಯಾಕಂದರೆ ಕಷ್ಟದಿಂದ ಕಾಂಗ್ರೆಸ್ಸಿನ ಕೆಲವೊಂದು ಕೇಸ್ಗಳನ್ನು ಹಾಕಿಕೊಂಡು ಆವಾಗ ನಮ್ಮನ್ನು ಅಷ್ಟು ಟಾರ್ಗೆಟ್ ಮಾಡ್ತಿದ್ದಾರೆ ಅಂಥ ಕಾಲದಲ್ಲಿ ಬಿ ಜೆ ಪಿ ಫ್ಲ್ಯಾಗ್ ಹಾಕಲಿಕ್ಕೆ ಜನ ಇಲ್ದಿದ್ದ ಟೈಮಲ್ಲಿ ನೆಂಪು ಸರ್ಕಲಲ್ಲಿ ರಾಘು ನೆಂಪು ಬಿ ಜೆ ಪಿ ಫ್ಲ್ಯಾಗನ್ನು ಹಾಕಿದ್ದೇನೆ ಈಗ ಬಿಡಿ ಈಗ ನನ್ನ ಮಗ ಸಹಿತ ಬಂದು ಅಲ್ಲಿ ಬಿ ಜೆ ಪಿ ಫ್ಲ್ಯಾಗ್ ಹಾಕ್ತಾನೆ ಹೆದರಿಕೆ ಇಲ್ಲ ಮೋದಿಯ ಯುಗ ಆದರೆ ಅಂಥ ಕಾಲದಲ್ಲಿ ನಾವು ಬಿ ಜೆ ಪಿಯಲ್ಲಿ ಅಷ್ಟು ಕೆಲಸ ಮಾಡಿದ್ದೇವೆ ಈಗ ಅಂದರೆ ಎಷ್ಟ್ಲಿಟ್ಟು ಒಂದು ಮೀಟಿಂಗಿಗೆ ಬೈಂದೂರು ಬಿ ಜೆ ಪಿ ಆಫೀಸಿಂದ ನಮ್ಗೆ ಕಾಲ್ ಬರೋಲ್ಲ ಒಂದು ಲೋಕಸಭಾ ಸದಸ್ಯರು ನಮ್ಮ ಬೈಂದೂರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಕಾಲ್ ಬರೋಲ್ಲ ಮೊದಲೆಲ್ಲದಕ್ಕೂ ಕಾಲ್ ಬರ್ತಿತ್ತು ನಮ್ಗೆ ಬ್ಯಾನರ್ ಹಾಕಲಿಕ್ಕೆ ಪ್ರತಿಯೊಂದು ವಿಷಯಕ್ಕೂ ನಾವು ಪ್ರತಿಯೊಂದು ಕೆಲಸವನ್ನು ಬಿ ಜೆ ಪಿಯಲ್ಲಿ ಮಾಡಿದ್ದೇವೆ ಆದರೆ ಬಿ ಜೆ ಪಿಯಲ್ಲಿ ಸ್ವಲ್ಪ ದಬ್ಬಾಳಿಕೆ ರಾಜಕಾರಣಿ ಆಗಿದೆ ಎದುರಿಸ್ತಾರೆ ಏನೋ ಹೆದರಿಕೆ ಶುರುವಾಗಿದೆ ಜನರಿಗೆ ಬಿ ಜೆ ಪಿಯಲ್ಲಿ ಎಲ್ಲ ಎದುರಿಸ್ತಾರೋ ಎಲ್ಲ ಬೈತಾರೋ ಎಲ್ಲ ಏನಾಗುತ್ತೋ ಎಲ್ಲ ಮನೆ ಫ್ಯಾಮಿಲಿಯರಿಗೆ ಹೆಂಡತಿ ಮಕ್ಕಳಿಗೆ ಹೆದರಿಕೆ ಶುರುವಾಗಿದೆ ಈಗ ಬೈಂದೂರು ಬಿ ಜೆ ಪಿಯಲ್ಲಿ ಅದಕ್ಕೆ ರಾಜ್ಯ ನಾಯಕರು ಅದರ ಬಗ್ಗೆ ಕೂಲಂಕುಶ ಪರಿಶೀಲನೆ ಮಾಡಬೇಕು ಸುಮ್ಮನೆ ಎಲ್ಲಿ ಪ್ರೆಸ್ ಮೀಟ್ ಮಾಡಿ ಅಲ್ಲೊಂದು ಮಾತಾಡಿ ಇಲ್ಲೊಂದು ಮಾತಾಡೋದಲ್ಲ ಬಿ ಜೆ ಪಿಯ ಕಾರ್ಯಕರ್ತರ ನೋವಾದ್ದನ್ನು ಕರೆಸಿ ಮಾತಾಡಿ ಕರೆಸಿ ಕಾರ್ಯಕರ್ತರ ಸಮ್ಮುಖ ಮೀಟಿಂಗ್ ಮಾಡಿ ಯಾರೋ ನಿಮ್ಮೊಟ್ಟಿಗೆ ತಿರುವಾರು 10 ಜನ ಕರ್ಕೊಂಡು ಮೀಟಿಂಗ್ ಮಾಡೋದಲ್ಲ ಯಾರ್ಯಾರಿಗೆ ತೊಂದರೆ ಆಗಿದೆ ಎಲ್ಲರಿಗೂ ಕಂಟ್ರೋಲ್ ಕೆಲಸ ಕೊಡೋಕ್ಕಾಗೋದಿಲ್ಲ ಎಲ್ಲರಿಗೂ ನಿಮ್ಗೆ ರೋಡ್ ಕೊಡ್ತೆ ಅದು ಕೊಡ್ತೆ ಆಗೋದಿಲ್ಲ ಆದರೆ ಬಿ ಜೆ ಪಿಯ ಕಾರ್ಯಕರ್ತನ ಮಾನಸಿಕವಾದ ಚಿಂತನೆಯನ್ನು ಆಲೋಚನೆ ಮಾಡಿಕೊಳ್ಳಿ ಯಾಕಂದರೆ ಅವ ತುಂಬ ಹೋರಾಟ ಕೊಟ್ಟಿರ್ತಾ ಮನೆ ಮನೆ ತಿರುಗಿರ್ತಾ ಮನೆಯಲ್ಲಿ ತುಂಬ ಬಯಸ್ಕೊಂಡಿರ್ತಾ ಅದು ನೆಕ್ಸ್ಟ್ ಚುನಾವಣೆ ಹೋಗುವಾಗ ಮತ್ತಷ್ಟೇ ಅವನಿಗೆ ಪ್ರಿಪೇರ್ ಆಗಿ ಹೋಗಬೇಕು ಸುಳ್ಳು ಆಶ್ವಾಸನೆಯೆಲ್ಲ ಕೊಟ್ಟು ಬಂದಿರ್ತೀವಿ ನಾವು ಅದೆಲ್ಲ ಸರಿಯಾಗುವುದಿಲ್ಲ ಈಗಂದರೆ ಒಟ್ಟು ಯಾರು ಅವರ ಶಾಸಕರ ಮನೆಯಲ್ಲಿ ಯಾರು ಹೋಗಿ ಏನು ಹೇಳ್ತಾರೋ ಅದಕ್ಕೆ ಅವರು ಸಹಿ ಅಂತಾರೆ ಅವರಿಗೆ ಆ ದೇವಿಯೇ ಮುಖಾಂಬಿಕೆ ಬುದ್ಧಿ ಕೊಡಬೇಕು ಯಾಕಂದರೆ ಯಾರು ಏನು ಹೇಳಿದ್ರು ಅದು ಕೇಳ್ತಾರೆ ಅದು ಒಬ್ಬ ಕಾರ್ಯಕರ್ತನ ಕೂಲಂಕುಶ ಪರಿಶೀಲನೆ ಮಾಡುವುದಿಲ್ಲ ಅವ ಕೆಟ್ಟದ್ದು ಮಾಡಿದ ಇಲ್ಲಂದರೆ ಅವ್ರಿಗೆ ಗೊತ್ತಿರೋದಿಲ್ಲ ಯಾರೋ 4 ಜನ ಹೇಳ್ತಾರೆ ಅವ್ನು ಸರಿ ಇಲ್ಲ ಸರಿ ಇಲ್ಲ ಅಷ್ಟೇ ಹ್ಯಾಂಗೆ ಸರಿ ಇಲ್ಲ ಎಂಥಕ್ಕೆ ಸರಿ ಇಲ್ಲ ಉತ್ತರ ಇಲ್ಲ 4 ಜನ ಮುಂದೆ ಮಾತಾಡೋಷ್ಟು ಶಕ್ತಿ ಇಲ್ಲ ನಾವು ಮೊದಲೇ ಬಿ ಜೆ ಪಿ ಹುದ್ದೆಯಲ್ಲಿರುವಾಗ ಒಬ್ಬ ಶಾಸಕರ ಸ್ಕೂಲಲ್ಲಿ ಸ್ಕೂಲ್ ಬಸ್ಸನ್ನು ಮೇಲ್ವಿಚಾರಕರಾಗಿ ಮತ್ತು ಡ್ರೈವರ್ ಆಗಿಯೂ ಕೆಲಸ ಮಾಡ್ತಿದ್ದೆ ಬಿ ಜೆ ಪಿಯಲ್ಲಿ ಯುವಮೋರ್ಚಾ ಅಧ್ಯಕ್ಷನಾಗಿ 2 ವರ್ಷ ಕೆಲಸ ಮಾಡಿದ್ದೆ ಬಿ ಜೆ ಪಿಯ ರಾಜ್ಯ ಪರಿಷತ್ ಸದಸ್ಯನಾಗಿಯೂ ಕೆಲಸ ಮಾಡಿದ್ದೆ ಬಿ ಜೆ ಪಿ ಎಲ್ಲ ಕಾರ್ಯಕರ್ತ ಪ್ರತಿ ಗ್ರಾಮ ಪಂಚಾಯತ್ ಚುನಾವಣೆ ಇರಲಿ ಯಾವುದೇ ಚುನಾವಣೆ ಇರಲಿ ಕೆಂಚನೂರು ಗ್ರಾಮದಲ್ಲಿ ಮುಂಚೂಣಿಯಾಗಿ ನಾವೇ ಕೆಲಸ ಮಾಡ್ತಿದ್ದೇವೆ ಇವಾಗ ಅಂದರೆ ನಮಗೆ ಬಿ ಜೆ ಪಿಯ ಒಂದು ಮೀಟಿಂಗಿಗೆ ಹೇಳಲ್ಲ ಯಾವುದೇ ಒಂದು ಮೀಟಿಂಗಿಗೆ ನಮಗೆ ಒಂದು ಫೋನ್ ಮೊದಲು ಫೋನ್ ಪ್ರತಿ ಮೀಟಿಂಗಿಗೆ ಬರ್ತಿತ್ತು ಕಳೆದ ಸುಕುಮಾರ್ ಶೆಟ್ಟರ ಸೋತು ಚುನಾವಣೆಯಲ್ಲಿ ಆವತ್ತಿಂದ ಅವರು ಈಗ ಗೆದ್ದ ಚುನಾವಣೆವರೆಗೂ ನಮ್ಗೆ ಒಂದೇ ಒಂದು ಮೀಟಿಂಗಿಗೆ ಫೋನ್ ಬರೆದಿದ್ದಿಲ್ಲ ಈವಾಗ ಇವರು ಸುಕುಮಾರ್ ಶೆಟ್ಟರ ಎಮ್ ಎಲ್ ಎ ಆದಮೇಲೆ ನಮಗೆ ಅಲ್ಲಿ ವೈಯಕ್ತಿಕವಾಗಿ ಅವ್ರ ಸ್ಕೂಲಲ್ಲಿ ನಮಗೆ ಸಂಬಳ ಹಾಕ್ದಿದ್ದ ಕಾರಣ ನಾನು ಅವ್ರ ಶಾಸಕರ ಮನೆಗೆ ಕಾಲ್ ಹಾಕಲಿಲ್ಲ ಒಂದು ದಿವಸ ನಾನು ಹೋಗಿದ್ದೆ ಅಂತ ಹೇಳಿದ್ರೆ ಕಳೆದ 1 ವರ್ಷ ಆಯ್ತು ಈಗ ಅವ್ರ ಮನೆಗೆ ಹೋಗಿದ್ದೆ ಒಂದೇ ಒಂದಂದರೆ ನನ್ನ ಮನೆಯ ಗೃಹ ಪ್ರವೇಶಕ್ಕೆ ಒಂದು ಇನ್ವಿಟೇಷನ್ ಕೊಟ್ಟಿದ್ದೆ ಒಂದು ಬೈಂದೂರು ಕ್ಷೇತ್ರದ ಶಾಸಕರಿಗೆ ಗೌರವ ಕೊಡಬೇಕಂತ ಕೊಟ್ಟಿದ್ದೇನೆ ಬಿಟ್ಟರೆ ಅವ್ರ ಮನೆಗೆ ಹೋಗಲಿಲ್ಲ ನಮ್ಗೆ ಅಂದರೆ ಅಗತ್ಯನೂ ಇಲ್ಲ ಹೋಗ್ಲಿಕ್ಕೆ ಅಗತ್ಯನೂ ಇಲ್ಲ ಯಾಕಂದರೆ ನಾವು ಕಾರ್ಯಕರ್ತರು ಬಿ ಜೆ ಪಿ ನಾವು ಚುನಾವಣೆ ಬಂದಾಗ ನಾವು ಬಿ ಜೆ ಪಿಗಾಗಿ ಹೋರಾಟ ಕೊಡೋದು ಮೋದಿ ಯಡಿಯೂರಪ್ಪನಂಥವರ ಒಂದು ಒಳ್ಳೆಯ ಕೆಲಸಕ್ಕೆ ನಾವು ಹೋರಾಟ ಕೊಡ್ತೇವೆ ಬಟ್ ಬೈಂದೂರಲ್ಲಿ ಮಾತ್ರ ಸ್ವಲ್ಪ ದಬ್ಬಾಳಿಕೆ ರಾಜಕಾರಣ ನಡೀತಾ ಇದೆ ಅದು ನನ್ನಂಥ ಕಾರ್ಯಕರ್ತರ ನೋವು ಮಸ್ತಿದೆ ನೀವು ನನ್ನನ್ನು ಕೇಳಿ ನನ್ನಂಥ 1000 ಜನನೂ ನಾನು ತೋರಿಸಬಲ್ಲೆ ಮುಂದೊಂದು ದಿನ ಚುನಾವಣೆಯಲ್ಲಿ 1000 ಜನನೂ ನಾನು ಒಟ್ಟು ಮಾಡಬಲ್ಲೆ ಬೈಂದೂರು ಕ್ಷೇತ್ರ ನನ್ನ ಥರ ಕಾರ್ಯಕರ್ತನ ಈಚೆ ಈಗ ಮೊನ್ನೆ
ಫೆಬ್ರವರಿ ತಿಂಗಳಿಂದ ರಿಕ್ಷಾ ನಮ್ಮ ಓಡಿಸ್ತಿದ್ದೆ. ಯಾಕಂದರೆ ನಾನು ಚಾಲಕನಾಗಿದ್ದರಿಂದ ಯಾವುದೇ ಈಗ ಕೊರೋನಾ ಬಂದದ್ರಿಂದ ಯಾವುದೇ ಇದಿಲ್ಲ, ಚಾಲಕ ವೃತ್ತಿ ಇಲ್ಲ, ಎಲ್ಲ ಬಸ್ಗಳೆಲ್ಲ ಸ್ಟಾಪ್ ಆಗಿದ್ದೀವಿ. ಆದರೂ 3 ತಿಂಗಳು ಕೋವಿಡ್ ಕುಂದಾಪುರ ತಾಲೂಕಲ್ಲಿ 50 ಬಾಡಿಯನ್ನು ಮೊಗವೀರ ಯುವ ಸಂಘಟನೆ ಜೀಸಂಗ ಪ್ರಾಮಾಣ ಟ್ರಸ್ಟಿಂದ ಆ ಕೆಲಸ 3 ತಿಂಗಳನ್ನು ಮಾಡಿದ್ದೇನೆ. ಕುಂದಾಪುರ ಶಿವಪ್ರಸಾದ್ ರೂಮಲ್ಲಿ ಆಯ್ಕೊಂಡು ಮನೆಗೆಲ್ಲ ಹೋಗದೆ ಕೊರೋನಾ ಬಾಡಿಯನ್ನು ನಾವು ಆ ಕೆಲಸವನ್ನು 3 ತಿಂಗಳು ಮಾಡಿದ್ದೇವೆ ಡಿ ಸಿ ಅವರ ಪರ್ಮಿಷನ್ನಿಂದ. ಅದಕ್ಕೆ ನಾವು ಇವಾಗಲೂ ಯಾಕೆ ಬೇಜಾರು ಅಂತ ಹೇಳಿದರೆ, ನಮಗೆ ಕಾಂಗ್ರೆಸ್ ಇರುವಾಗ, ಕಾಂಗ್ರೆಸ್ ಸರ್ಕಾರ ಇರುವಾಗ ನಾವು ಒಂದು ಬಿ ಜೆ ಪಿ ಕಾರ್ಯಕರ್ತರಾಗಿ ರಾಜಾರೋಷವಾಗಿ ತಿರುಗ್ತಿದ್ದೇವೆ. ವಣಸೆಯಲ್ಲಿ ನಮ್ಮ ನೆನಪಿನಲ್ಲಿ ತುಂಬ ಇಡೀ ಬೈಂದೂರು ಕ್ಷೇತ್ರದಲ್ಲಿ ತಿರುಗಿದ್ದೇವೆ. ಈಗ ನಾವು ಬಿ ಜೆ ಪಿ ಸರ್ಕಾರ ಇದೆ, ಬಿ ಜೆ ಪಿ ಎಮ್ ಎಲ್ ಎರ್ ಇದ್ದಾರೆ, ಬಿ ಜೆ ಪಿ ಗ್ರಾಮ ಪಂಚಾಯತ್ ಇದೆ, ಬಿ ಜೆ ಪಿ ಜಿಲ್ಲಾ ಪಂಚಾಯತ್ ಇದೆ. ಯಾರು ನಮಗೆ ಹೆದರಿಕೆ ತಿರುಗಲಿಕ್ಕೆ? ಯಾಕಂದರೆ ಆ ಮಟ್ಟಕ್ಕೆ ರಾಜಕಾರಣ ಬೈಂದೂರು ಕ್ಷೇತ್ರದಲ್ಲಿ ಆಗ್ತಾ ಇದೆ. ಮತ್ತು ಮೊನ್ನೆ ದೀಪಕ್ ಶೆಟ್ಟರು ಪ್ರೆಸ್ ಮೀಟ್ ಮಾಡಿದ್ದಾರೆ, ಯಾವುದೇ ಬಿ ಜೆ ಪಿಯಲ್ಲಿ ಗೊಂದಲ ಇಲ್ಲ ಅಂದಲ್ಲಿ. ಅದಂದರೆ ಅವರು 10 ಜನಗೆ ಗೊಂದಲ ಎಲ್ಲ ಇಲ್ಲದೆ ಇರ್ಬೋದು, ಬಟ್ ಕಾರ್ಯಕರ್ತರಿಗೆ ಗೊಂದಲ ಇದೆ ಬೈಂದೂರು ಕ್ಷೇತ್ರದಲ್ಲಿ. ಯಾಕಂದರೆ ಕಾರ್ಯಕರ್ತರೆಲ್ಲ ಬದಿ ಕೂತಿದ್ದಾರೆ, ಈಗ ನೆಕ್ಸ್ಟ್ ಚುನಾವಣೆಯಲ್ಲಿ ಬರ್ತಾರೆ. ಯಾಕಂದರೆ ಅವರಿಗೆ ಉಬಿಸಂಗಡೆ ಅಂದರೆ ಹೇಳ್ತಾರಲ್ಲ, ಏನು ಮಾಡೋದು ನಾವು ಬಿ ಜೆ ಪಿ ಮೇಟಿಕಮ್ ನಿಂತರು ನಾವು ಬಿ ಜೆ ಪಿಗೆ ಓಟ್ ಹಾಕೋದಂಥ ಒಂದು ಕಾರ್ಯಕರ್ತರಿದ್ದಾರೆ. ಅದು ಯಾವುದೇ ಒಂದು ವ್ಯಕ್ತಿತ್ವ ಬರುವುದಿಲ್ಲ. ಬಿ ಜೆ ಪಿ ಅಂದರೆ ಅದು ದೇಶ ಹಿಂದುತ್ವ ಆ ಥರ ಬರುತ್ತೆ. ನಾವು ಅದಕ್ಕೆ ಯಾರೇ ನಿಲ್ಲಿ, ನಮ್ಮ ಕಡೆಯ ಕ್ಷಣದಲ್ಲಿ ನಾವು ಬಿ ಜೆ ಪಿ ಅಂತಲೇ ಇರ್ತೇವೆ. ಆದರೆ ಬೈಂದೂರು ಕ್ಷೇತ್ರದಲ್ಲಿ ಮಾತ್ರ ಒಂಥರ ಏನೋ ದಬ್ಬಾಳಿಕೆ ರಾಜಕಾರಣ ಶುರುವಾಗಿದೆ. ಅದು ಮುಂದೆ ಇನ್ನೂ 5 ವರ್ಷ ದಬ್ಬಾಳಿಕೆ ರಾಜಕಾರಣ ಇದ್ದರೆ ತುಂಬ ಕಷ್ಟ ಆಗುತ್ತೆ. ನನ್ನ ಕಂಡಗಿದ್ದ ಕಾರ್ಯಕರ್ತರು ಬೀದಿ ಬರುವ ಮುನ್ಸೂಚನೆ ಇವಾಗಲೇ ಸ್ಟಾರ್ಟ್ ಆಗಿದೆ. ಇನ್ನು ಮುಂದೆ ಆ ಥರ ಆಗಬಾರ್ದು. ಯಾಕಂದರೆ ಕಷ್ಟದಿಂದ ಕಾಂಗ್ರೆಸ್ಸಿನ ಕೆಲವೊಂದು ಕೇಸ್ಗಳನ್ನು ಹಾಕಿಕೊಂಡು ಆವಾಗ ನಮ್ಮನ್ನು ಅಷ್ಟು ಟಾರ್ಗೆಟ್ ಮಾಡ್ತಿದ್ದಾರೆ. ಅಂಥ ಕಾಲದಲ್ಲಿ ಬಿ ಜೆ ಪಿ ಫ್ಲ್ಯಾಗ್ ಹಾಕಲಿಕ್ಕೆ ಜನ ಇಲ್ದಿದ್ದ ಟೈಮಲ್ಲಿ ನೆಂಪು ಸರ್ಕಲಲ್ಲಿ ರಾಘು ನೆಂಪು ಬಿ ಜೆ ಪಿ ಫ್ಲ್ಯಾಗನ್ನು ಹಾಕಿದ್ದೇನೆ. ಈಗ ಬಿಡಿ, ಈಗ ನನ್ನ ಮಗ ಸಹಿತ ಬಂದು ಅಲ್ಲಿ ಬಿ ಜೆ ಪಿ ಫ್ಲ್ಯಾಗ್ ಹಾಕ್ತಾನೆ, ಹೆದರಿಕೆ ಇಲ್ಲ ಮೋದಿಯ ಯುಗ. ಆದರೆ ಅಂಥ ಕಾಲದಲ್ಲಿ ನಾವು ಬಿ ಜೆ ಪಿಯಲ್ಲಿ ಎಷ್ಟು ಕೆಲಸ ಮಾಡಿದ್ದೇವೆ. ಈಗ ಅಂದರೆ ಎಷ್ಟ್ಲಿಟ್ ಒಂದು ಮೀಟಿಂಗಿಗೆ ಬೈಂದೂರು ಬಿ ಜೆ ಪಿ ಆಫೀಸಿಂದ ನಮ್ಗೆ ಕಾಲ್ ಬರಲ್ಲ. ಒಂದು ಲೋಕಸಭಾ ಸದಸ್ಯರು ನಮ್ಮ ಬೈಂದೂರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಕಾಲ್ ಬರಲ್ಲ. ಮೊದಲೆಲ್ಲದಕ್ಕೂ ಕಾಲ್ ಬರ್ತಿತ್ತು ನಮ್ಗೆ, ಬ್ಯಾನರ್ ಹಾಕಲಿಕ್ಕೆ, ಪ್ರತಿಯೊಂದು ವಿಷಯಕ್ಕೂ. ನಾವು ಪ್ರತಿಯೊಂದು ಕೆಲಸವನ್ನು ಬಿ ಜೆ ಪಿಯಲ್ಲಿ ಮಾಡಿದ್ದೇವೆ. ಆದರೆ ಬಿ ಜೆ ಪಿಯಲ್ಲಿ ಸ್ವಲ್ಪ ದಬ್ಬಾಳಿಕೆ ರಾಜಕಾರಣಿ ಆಗಿದೆ, ಎದುರಿಸ್ತಾರೆ, ಏನೋ ಹೆದರಿಕೆ ಶುರುವಾಗಿದೆ ಜನರಿಗೆ ಬಿ ಜೆ ಪಿಯಲ್ಲಿ. ಎಲ್ಲ ಎದುರಿಸ್ತಾರೋ, ಎಲ್ಲ ಬೈತಾರೋ, ಎಲ್ಲ ಏನೋ ಆಗುತ್ತೋ, ಎಲ್ಲ ಮನೆ ಫ್ಯಾಮಿಲಿಯರಿಗೆ ಹೆಂಡತಿ ಮಕ್ಕಳಿಗೆ ಹೆದರಿಕೆ ಶುರುವಾಗಿದೆ ಈಗ ಬೈಂದೂರು ಬಿ ಜೆ ಪಿಯಲ್ಲಿ. ಅದಕ್ಕೆ ರಾಜ್ಯ ನಾಯಕರು ಅದರ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಬೇಕು. ಸುಮ್ಮನೆ ಎಲ್ಲಿ ಪ್ರೆಸ್ ಮೀಟ್ ಮಾಡಿ ಅಲ್ಲೊಂದು ಮಾತಾಡಿ ಇಲ್ಲೊಂದು ಮಾತಾಡೋದಲ್ಲ. ಬಿ ಜೆ ಪಿಯ ಕಾರ್ಯಕರ್ತರ ನೋವಾದ್ದನ್ನು ಕರೆಸಿ ಮಾತಾಡಿ, ಕರೆಸಿ ಕಾರ್ಯಕರ್ತರ ಸಮ್ಮುಖ ಮೀಟಿಂಗ್ ಮಾಡಿ. ಯಾರೋ ನಿಮ್ಮೊಟ್ಟಿಗೆ ತಿರುವಾರು 10 ಜನ ಕರ್ಕೊಂಡು ಮೀಟಿಂಗ್ ಮಾಡೋದಲ್ಲ. ಯಾರ್ಯಾರಿಗೆ ತೊಂದರೆ ಆಗಿದೆ, ಎಲ್ಲರಿಗೂ ಕಂಟ್ರೋಟ್ ಕೆಲಸ ಕೊಡೋಕ್ಕಾಗೋದಿಲ್ಲ. ಎಲ್ಲರಿಗೂ ನಿಮ್ಗೆ ರೋಡ್ ಕೊಡ್ತೆ ಅದು ಕೊಡ್ತೆ ಆಗೋದಿಲ್ಲ. ಆದರೆ ಬಿ ಜೆ ಪಿಯ ಕಾರ್ಯಕರ್ತನ ಮಾನಸಿಕವಾದ ಚಿಂತನೆಯನ್ನು ಆಲೋಚನೆ ಮಾಡಿಕೊಳ್ಳಿ. ಯಾಕಂದರೆ ಅವ್ರು ತುಂಬ ಹೋರಾಟ ಕೊಟ್ಟಿರ್ತಾ, ಮನೆ ಮನೆ ತಿರುಗಿರ್ತಾ, ಮನೆಯಲ್ಲಿ ತುಂಬ ಬಯಸ್ಕೊಂಡಿರ್ತಾ. ಅದು ನೆಕ್ಸ್ಟ್ ಚುನಾವಣೆ ಹೋಗುವಾಗ ಮತ್ತಷ್ಟೇ ಅವನಿಗೆ ಪ್ರಿಪೇರ್ ಆಗಿ ಹೋಗಬೇಕು. ಸುಳ್ಳು ಆಶ್ವಾಸನೆಯೆಲ್ಲ ಕೊಟ್ಟು ಬಂದಿರ್ತೀವಿ ನಾವು, ಅದೆಲ್ಲ ಸರಿಯಾಗುವುದಿಲ್ಲ. ಈಗಂದರೆ ಒಟ್ಟು ಯಾರು ಅವರ ಶಾಸಕರ ಮನೆಯಲ್ಲಿ ಯಾರು ಹೋಗಿ ಏನು ಹೇಳ್ತಾರೋ ಅದಕ್ಕೆ ಅವರು ಸಹಿ ಅಂತಾರೆ. ಅವರಿಗೆ ಆ ದೇವಿಯೇ ಮುಖಾಂಬಿಕೆ ಬುದ್ಧಿ ಕೊಡಬೇಕು. ಯಾಕಂದರೆ ಯಾರು ಏನು ಹೇಳಿದ್ರು ಅದಕ್ಕೆ ಹೇಳ್ತಾರೆ. ಅದು ಒಬ್ಬ ಕಾರ್ಯಕರ್ತನ ಕೂಲಂಕುಶ ಪರಿಶೀಲನೆ ಮಾಡುವುದಿಲ್ಲ. ಅವ ಕೆಟ್ಟದ್ದು ಮಾಡಿದ ಇಲ್ಲಾಂದರೆ ಅವ್ರಿಗೆ ಗೊತ್ತಿರೋದಿಲ್ಲ. ಯಾರೋ 4 ಜನ ಹೇಳ್ತಾರೆ ಅವ್ನು ಸರಿ ಇಲ್ಲ, ಸರಿ ಇಲ್ಲ ಅಷ್ಟೇ. ಹ್ಯಾಂಗೆ ಸರಿ ಇಲ್ಲ, ಎಂಥಕ್ಕೆ ಸರಿ ಇಲ್ಲ, ಉತ್ತರ ಇಲ್ಲ. ನಾಲ್ಕು ಜನ ಮುಂದೆ ಮಾತಾಡೋಷ್ಟು ಶಕ್ತಿ ಇಲ್ಲ. ನಾವು ಮೊದಲೇ ಬಿ ಜೆ ಪಿ ಹುದ್ದೆಯಲ್ಲಿರುವಾಗ ಒಬ್ಬ ಶಾಸಕರ ಸ್ಕೂಲಲ್ಲಿ ಸ್ಕೂಲ್ ಬಸ್ಸನ್ನು ಮೇಲ್ವಿಚಾರಕರಾಗಿ ಮತ್ತು ಡ್ರೈವರ್ ಆಗಿಯೂ ಕೆಲಸ ಮಾಡ್ತಿದ್ದೆ. ಬಿ ಜೆ ಪಿಯಲ್ಲಿ ಯುವಮೋರ್ಚಾ ಅಧ್ಯಕ್ಷನಾಗಿ 2 ವರ್ಷ ಕೆಲಸ ಮಾಡಿದ್ದೆ. ಬಿ ಜೆ ಪಿಯ ರಾಜ್ಯ ಪರಿಷತ್ ಸದಸ್ಯನಾಗಿಯೂ ಕೆಲಸ ಮಾಡಿದ್ದೆ. ಬಿ ಜೆ ಪಿ ಎಲ್ಲ ಕಾರ್ಯಕರ್ತ ಪ್ರತಿ ಗ್ರಾಮ ಪಂಚಾಯತ್ ಚುನಾವಣೆ ಇರಲಿ, ಯಾವುದೇ ಚುನಾವಣೆ ಇರಲಿ, ಕೆಂಚನೂರು ಗ್ರಾಮದಲ್ಲಿ ಮುಂಚೂಣಿಯಾಗಿ ನಾವೇ ಕೆಲಸ ಮಾಡ್ತಿದ್ದೇವೆ. ಇವಾಗಂದರೆ ನಮಗೆ ಬಿ ಜೆ ಪಿಯ ಒಂದು ಮೀಟಿಂಗಿಗೆ ಹೇಳಲ್ಲ. ಯಾವುದೇ ಒಂದು ಮೀಟಿಂಗಿಗೆ ನಮಗೆ ಒಂದು ಫೋನ್, ಮೊದಲು ಫೋನ್ ಪ್ರತಿ ಮೀಟಿಂಗಿಗೆ ಬರ್ತಿತ್ತು. ಕಳೆದ ಸುಕುಮಾರ್ ಶೆಟ್ಟರ ಸೋತು ಚುನಾವಣೆಯಲ್ಲಿ ಆವತ್ತಿಂದ ಅವರು ಈಗ ಗೆದ್ದ ಚುನಾವಣೆವರೆಗೂ ನಮ್ಗೆ ಒಂದೇ ಒಂದು ಮೀಟಿಂಗಿಗೆ ಫೋನ್ ಬರೆದಿದ್ದಿಲ್ಲ. ಈವಾಗ ಇವರು ಸುಕುಮಾರ್ ಶೆಟ್ಟರ ಎಮ್ ಎಲ್ ಎ ಆದಮೇಲೆ ನಮಗೆ ಅಲ್ಲಿ ವೈಯಕ್ತಿಕವಾಗಿ ಅವ್ರ ಸ್ಕೂಲಲ್ಲಿ ನಮಗೆ ಸಂಬಳ ಹಾಕಿದ್ದ ಕಾರಣ ನಾನು ಅವ್ರ ಶಾಸಕರ ಮನೆಗೆ ಕಾಲು ಹಾಕಲಿಲ್ಲ. ಒಂದು ದಿವಸ ನಾನು ಹೋಗಿದ್ದೆ ಅಂತ ಹೇಳಿದ್ರೆ ಕಳೆದ 1 ವರ್ಷ ಆಯ್ತು ಈಗ ಅವ್ರ ಮನೆಗೆ ಹೋಗಿದ್ದೆ. ಒಂದೇ ಒಂದಂದರೆ ನನ್ನ ಮನೆಯ ಗೃಹ ಪ್ರವೇಶಕ್ಕೆ ಒಂದು ಇನ್ವಿಟೇಷನ್ ಕೊಟ್ಟಿದ್ದೆ.
ಒಂದು ಬೈಂದೂರು ಕ್ಷೇತ್ರದ ಶಾಸಕರಿಗೆ ಗೌರವ ಕೊಡಬೇಕಂತ ಕೊಟ್ಟಿದ್ದೇನೆ ಬಿಟ್ರೆ ಅವರ ಮನೆಗೆ ಹೋಗಲಿಲ್ಲ ನಮಗೆ ಅಂದ್ರೆ ಅಗತ್ಯನೂ ಇಲ್ಲ ಹೋಗಲಿಕ್ಕೆ ಅಗತ್ಯನೂ ಇಲ್ಲ ಯಾಕಂದ್ರೆ ನಾವು ಕಾರ್ಯಕರ್ತರು ಬಿಜೆಪಿ ನಾವು ಚುನಾವಣೆ ಬಂದಾಗ ನಾವು ಬಿಜೆಪಿಗಾಗಿ ಹೋರಾಟ ಕೊಡೋದು ಮೋದಿ ಯಡೂರಪ್ಪನಂತವರ ಒಂದು ಒಳ್ಳೆ ಕೆಲಸಕ್ಕೆ ನಾವು ಹೋರಾಟ ಕೊಡ್ತೀವಿ ಬಟ್ ಬೈಂದೂರಲ್ಲಿ ಮಾತ್ರ ಸ್ವಲ್ಪ ದಬ್ಬಾಳಿಕೆ ರಾಜಕಾರಣ ನಡೆಯತಾ ಇದೆ ಅದು ನನ್ನಂತ ಕಾರ್ಯಕರ್ತರ ನೋವು ಮಸ್ತಿದೆ ನೀವು ನನ್ನನ್ನು ಕೇಳಿ ನನ್ನಂತ ಸಾವಿರ ಜನನ್ನು ನಾನು ತೋರಿಸಬಲ್ಲೆ ಮುಂದೊಂದು ದಿನ ಚುನಾವಣೆಯಲ್ಲಿ ಸಾವಿರ ಜನನ್ನು ನಾನು ಒಟ್ಟು ಮಾಡಬಲ್ಲೆ ಬೈಂದೂರು ಕ್ಷೇತ್ರದ ನನ್ನ ತರ ಕಾರ್ಯಕರ್ತರನ್ನ ಈಗ ಮೊನ್ನೆ ಫೆಬ್ರವರಿ ತಿಂಗಳಿಂದ ರಿಕ್ಷಾ ನಮ್ಮ ಓಡಿಸ್ತಿದ್ದೆ ಯಾಕಂದ್ರೆ ನಾ ಚಾಲಕನಾಗಿದ್ದರಿಂದ ಯಾವುದೇ ಈಗ ಕೊರೋನಾ ಬಂದದ್ರಿಂದ ಯಾವುದೇ ಇದಿಲ್ಲ ಚಾಲಕ ವೃತ್ತಿ ಇಲ್ಲ ಎಲ್ಲ ಬಸ್ಗಳೆಲ್ಲ ಸ್ಟಾಪ್ ಆಗಿದ್ದೀವಿ ಆದರೂ ಮೂರು ತಿಂಗಳು ಕೋವಿಡ್ ಕುಂದಾಪುರ ತಾಲೂಕಲ್ಲಿ 50 ಬಾಡಿಯನ್ನು ಮಗವೇರಯ್ಯ ಸಂಘಟನೆ ಜೀಸಂಗ ಪ್ರಾಮಾಣಿಕ ಟ್ರಸ್ಟಿಂದ ಆ ಕೆಲಸ ಮೂರು ತಿಂಗಳನ್ನು ಮಾಡಿದ್ದೇನೆ ಕುಂದಾಪುರ ಶಿವಪ್ರಸಾದ್ ರೂಮಲ್ಲಿ ಆಯ್ಕೊಂಡು ಮನೆಗೆಲ್ಲ ಹೋಗದೆ ಕೊರೋನಾ ಬಾಡಿಯನ್ನು ನಾವು ಆ ಕೆಲಸವನ್ನು ಮೂರು ತಿಂಗಳು ಮಾಡಿದ್ದೇವೆ ಡಿ ಸಿ ಅವರ ಪರ್ಮಿಷನ್ನಿಂದ